ಹೌದು, ಬಡಜನರ ಆರೋಗ್ಯವನ್ನು ಕಾಪಾಡಲು ಹಾಗೂ ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಮಾಡಲು ಸರ್ಕಾರ ಸರ್ಕಾರಿ ಆಸ್ಪತ್ರೆಗಳನ್ನು ತೆರೆದು ಉಚಿತ ವೈದ್ಯಕೀಯ ಸೌಲಭ್ಯ ನೀಡಲಾಗ್ತಿದೆ. ಆದರೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಇತ್ತೀಚೆಗೆ ಗುಣಮಟ್ಟದ ಆರೋಗ್ಯ ಚಿಕಿತ್ಸೆ ದೊರೆಯದಂತಾಗಿದೆ. ಚಿಂತಾಮಣಿ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ರೋಗಿಯೊಬ್ಬರಿಗೆ ಅವಧಿ ಮೀರಿದ ಮಾತ್ರೆಗಳನ್ನು ವಿತರಣೆ ಮಾಡಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಚಿಂತಾಮಣಿ ನಗರದ ಅಂಬೇಡ್ಕರ್ ಕಾಲೋನಿಯ ನಿವಾಸಿ ನಟರಾಜನೂರು ಗುರುವಾರ ಕಾಲು ಹುತ್ತ ಮತ್ತು ಸುಸ್ತು ಅಂತ ಸಾರ್ವಜನಿಕ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆದ ಬಳಿಕ ಆಸ್ಪತ್ರೆಯ ಮೆಡಿಕಲ್ ಸ್ಟೋರ್ನಲ್ಲಿ ಉಚಿತವಾಗಿ ನೀಡುತ್ತಿರುವ ಮಾತ್ರೆಗಳನ್ನು ಪಡೆದಿದ್ದಾರೆ. ಆದರೆ ಆ ಮಾತ್ರೆಗಳನ್ನು ಮನೆಗೆ ಹೋಗಿ ನೋಡಿದ ಮೇಲೆ ಅವಧಿ ಮೀರಿದ ಮಾತ್ರೆಗಳೆಂದು ತಿಳಿದು ಬಂದಿದ್ದು ರೋಗಿ ಕಂಗಾಲಾಗಿದ್ದಾರೆ. ಸಾಮಾನ್ಯವಾಗಿ ಯಾವುದೇ ಆಹಾರ ಪದಾರ್ಥಗಳಾಗಲಿ ಅಥವಾ ಯಾವುದೇ ವಸ್ತುಗಳಾಗಲಿ ಅವಧಿ ಮೀರಿದ ಮೇಲೆ ಸೇವನೆ ಮಾಡುವುದು ಆರೋಗ್ಯಕ್ಕೆ ಹಾನಿಕಾರಕ. ಆದರೆ ಜನರ ಪ್ರಾಣವನ್ನು ಕಾಪಾಡುವಂತಹ ಆಸ್ಪತ್ರೆಯಿಂದಲೇ ಅವಧಿ ಮೀರಿದ ಮಾತ್ರೆಗಳನ್ನು ವಿತರಣೆ ಮಾಡಿರುವುದು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ. ಇನ್ನು ಸದ್ಯ ಅವಧಿ ಮೀರಿದ ಮಾತ್ರೆಗಳನ್ನು ಅಕ್ಷರಸ್ಥರು ಇರುವ ರೋಗಿಗೆ ನೀಡಿದ್ದರಿಂದ ಮಾತ್ರೆ ಸೇವನೆಗೆ ಮುನ್ನ ಪರಿಶೀಲಿಸಿ ಎಚ್ಚರಗೊಂಡ ಪರಿಣಾಮ ಯಾವುದೇ ಸಮಸ್ಯೆ ಸಂಭವಿಸಿಲ್ಲ. ಅದೇ ಏನಾದರೂ ಅನಕ್ಷರಸ್ಥರಿಗೆ ವಿತರಣೆಯಾಗಿ ಸೇವನೆ ಮಾಡಿದರೆ ಆಗುವ ಅನಾಹುತಕ್ಕೆ ಹೊಣೆ ಯಾರು ಅಂತ ಪ್ರಬುದ್ಧರು ಪ್ರಶ್ನಿಸುವಂತಾಗಿದೆ. ನಾನು ಅಂಬೇಡ್ಕರ್ ಕಾಲೋನಿ ಚಿಂತಾಮಣಿ ಬಸ್ ಹೋಗ್ತಾರೆ. ನಮ್ಮ ತಂದೆ ನಟರಾಜ್ಗೆ ಫಿಸಿಷಿಯನ್ ನಿನ್ನೆ ಸುಮಾರು 12 ಗಂಟೆಗೆ ಇಲ್ಲಿ ಬಂದಮೇಲೆ ಅವರು ಡಾಕ್ಟರು ಟ್ಯಾಬ್ಲೆಟ್ಸ್ ಬರ್ಕೊಟ್ಟಿದ್ದಾರೆ. ಅದು ಎಕ್ಸ್ಪೈರ್ ಡೇಟ್ ಆಗೋಗಿದೆ. ಅದು ಸುಮಾರು 2019-2022 ಎಕ್ಸ್ಪೈರ್ ಆಗಿದೆ. ಇದು ನಾವೇನಾದರೂ ಪರವಾಗಿಲ್ಲ ನೋಡಿ ತಿಂದ್ಕೊಂಡು ವಾಪಸ್ ಮಾಡೋದು ಬಂದಿದೆ. ಅದೇ ಸಾಮಾನ್ಯ ನಾಗರಿಕ ಅನ್ಎಜುಕೇಟೆಡ್ ಪೀಪಲ್ಸ್ ಆದರೆ ಅವರು ಹಂಗೆ ಬಂದುಬಿಟ್ಟು ಆರೋಗ್ಯ ಹಸವಸ ಆಗೋಗುತ್ತೆ. ಅದಕ್ಕೆ ಇದನ್ನು ಹೆಲ್ತ್ ಇನ್ಸ್ಪೆಕ್ಟರ್ ಯಾವುದೇ ಔಷಧಿಯಾದರೂ ಸರಿ ಅವಧಿ ಮುಗಿದ ನಂತರ ಅದು ವಿಷಕ್ಕೆ ಸಮವಾದದ್ದು. ಅದರಲ್ಲೂ 2 ವರ್ಷಗಳ ಕಾಲಾವಧಿ ಮುಗಿದ ಮಾತ್ರೆಗಳನ್ನು ವಿತರಣೆ ಮಾಡಿರುವುದು ಅಧಿಕಾರಿಗಳ ಭಾರಿ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ. ಇನ್ನು ಅವಧಿ ಮೀರಿದ ಮಾತ್ರೆಗಳನ್ನು ಪಡೆದ ರೋಗಿ ನಟರಾಜ್ರವರ ಸಂಬಂಧಿಕರು ವೈದ್ಯರ ಗಮನಕ್ಕೆ ತಂದ ನಂತರ ಮೆಡಿಕಲ್ ಸ್ಟೋರ್ನಲ್ಲಿದ್ದ ಮಾತ್ರೆಗಳನ್ನು ಬದಲಾಯಿಸಿದ್ದಾರೆಂದು ರೋಗಿ ಸಂಬಂಧಿಕರು ತಿಳಿಸಿದ್ದಾರೆ. ಬಿ ದೇವಪ್ಪ, ಎ ನ್ಯೂಸ್ ಟಿವಿ, ಚಿಂತಾಮಣಿ.